ನನ್ನ ಪ್ರಶ್ನೆ ಏನಂದರೆ, ಕೃಷ್ಣನ ಗೀತೆಯ ಸಾರವನ್ನು ಭಾರತದಲ್ಲಿ ಉದ್ಯಮಗಳ ವೃದ್ಧಿಗೆ ಹೇಗೆ ಬಳಸಿಕೊಳ್ಳಬಹುದು? ನಾನು ಭಗವದ್ಗೀತೆನ ಓದಿಲ್ಲ, ನಿಜಕ್ಕೂ ಓದಿಲ್ಲ, ಕ್ಷಮಿಸಿ. ಯಾಕೆ ಅಂದರೆ ನನಗೆ ನನ್ನದೇ ದೃಷ್ಟಿ ಸಾಕಾಗಿತ್ತು, ಹಾಗಾಗಿ ಧಾರ್ಮಿಕ ಗ್ರಂಥಗಳಿಂದ ದೂರಾನೇ ಇದ್ದೆ. ಯಾಕೆಂದರೆ ತಲೆಯಲ್ಲಿ ಎಲ್ಲನೂ ತುಂಬಿಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ನಾನು ಕಲಿತ, ಇನ್ನೂ ಕಲಿತಿರೋ ಏಕೈಕ ಸಂಗತಿ ಅಂದರೆ, ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅವರ ಗತ, ಅವರ ವರ್ತಮಾನ, ಭವಿಷ್ಯ ಎಲ್ಲ ಗೊತ್ತಾಗುತ್ತೆ. ಆ ಮಟ್ಟದ ಗಮನವನ್ನು ಕೊಡ್ತೀನಿ. ಸುಮ್ಮನೆ ಹೀಗೆ ನೋಡೋಲ್ಲ, ನಾನು ನೋಡುವಾಗ ಪೂರ್ತಿಯಾಗಿ ಗಮನ ಕೊಟ್ಟು ನೋಡ್ತೀನಿ. ಸಾಕಷ್ಟು ಗಮನ ನೀಡಿದರೆ ಫಲ ಕೊಡದೇ ಇರೋದು ಯಾವುದೂ ಇಲ್ಲ. ಹಾಗಾಗಿ ಈ ಧಾರ್ಮಿಕ ಗ್ರಂಥಗಳನ್ನು ಓದೋಕ್ಕೆ ಯಾವುದೇ ರೀತಿಯ ಕಾರಣ ಅಥವಾ ಅಗತ್ಯ ಇರಲಿಲ್ಲ. ಅವುಗಳ ಬಗ್ಗೆ ಅಪಾರ ಗೌರವ ಇದೆ. It is not that I am averse to it. It's just that I have not had the time. ಅವೆಲ್ಲ ಆಗಿ ಬರಲ್ಲ ಅಂತಲ್ಲ, ನನಗೆ ಸಮಯ ಇರಲಿಲ್ಲ ಅಷ್ಟೇ. ಈ ಇಡೀ ಪ್ರಕ್ರಿಯೆ ಹೇಗೆ ಶುರುವಾಯಿತು ಅಂದರೆ, ನಾನು ಚಿಕ್ಕವನಿದ್ದಾಗ ನನಗೇನೂ ಗೊತ್ತಿಲ್ಲ ಅನ್ನೋದನ್ನು ಮನಗಂಡೆ. ನೋಡಿ, ನಿಮಗೆ ಗೊತ್ತಿಲ್ಲ ಅನ್ನೋದನ್ನು ಮನಗಂಡ್ರೆ, ನಿಮಗೆ ಏನೇನೂ ಗೊತ್ತಿಲ್ಲ ಅಂತ ನಿಚ್ಚಳವಾಗಿ ಮನವರಿಕೆಯಾದರೆ ಸಹಜವಾಗಿಯೇ ಗಮನ ನೀಡ್ತೀರಿ. ನಿಮಗೆ ಎಲ್ಲ ಗೊತ್ತಿರೋದರಿಂದ ನಿಮ್ಗೆ ಇವ್ರಿಗೆ ಗೊತ್ತು, ಇದು ಗೊತ್ತು, ಅದು ಗೊತ್ತು, ಊಹೆ ಊಹೆ, ಬರೀ ಊಹೆಗಳಿವೆ. ನಾನಿದನ್ನು ಬೇರೆ ರೀತಿ ಬಳಸಿದೆ. ಆದರೆ ನೀವು ಉದ್ಯಮ ನಡೆಸ್ತಿದ್ರು, ಉದ್ದೇಶ ಉದ್ಯಮನೇ ಆಗಿದ್ರು, ಎಲ್ಲ ಅವಕಾಶಗಳು ಒಬ್ಬ ವ್ಯಕ್ತಿಯ ದಿಕ್ಕಿನಲ್ಲೇ ಹೋದ ಹಾಗೆ ಕಾಣೋದು, ಬೇರೆಯವರಿಗೆ ಸಿಗದ ಹಾಗೆ ಅನಿಸೋದು ಯಾಕೆ ಅಂದರೆ, ಬೇರೆಯವರಿಗೆ ನೋಡೋಕ್ಕಾಗದ್ದನ್ನು ಅವನು ನೋಡೋದ್ರಿಂದ. ಅದು ಬೇರೆಯವರಿಗೆ ಲಭ್ಯ ಇಲ್ಲ ಅಂತಲ್ಲ, ಒಬ್ಬನಿಗೆ ನೋಡೋಕ್ಕೆ ಸಾಧ್ಯ ಆಗ್ತಿದೆ, ಉಳಿದವರಿಗೆ ಆಗ್ತಿಲ್ಲ. ನಾಯಕ ಅಂದರೆ ಬೇರೆಯವರಿಗೆ ನೋಡೋಕ್ಕೆ ಸಾಧ್ಯವಾಗದೇ ಇರೋದನ್ನು ಅವನು ನೋಡಬಲ್ಲ ಅಂತ. ಅಂದರೆ ಉದ್ದೇಶರಹಿತ ಗಮನ, ಗಮನಪೂರ್ವಕರಾಗುವುದು. ಆಗ ನಾವು ಅದನ್ನೇ ಮಾಡೋಕ್ಕೆ ಪ್ರಯತ್ನಿಸಿದ್ದು. ಯಾವುದಕ್ಕೋ ಗಮನ ಕೊಡೋದಲ್ಲ, ಗಮನಪೂರ್ವಕತೆಯನ್ನು ಅಭ್ಯಾಸ ಮಾಡೋದು, ತೀವ್ರತರ ಮಟ್ಟದ ಗಮನ, ಯಾವುದಕ್ಕೂ ಕೇಂದ್ರಿತವಾಗದ ಗಮನ. ಆದರೆ ಯಾವುದಕ್ಕೋ ಕೇಂದ್ರೀಕರಿಸಿದರೆ ಏನೇ ಆದರೂ ಫಲ ಕೊಡಬೇಕು, ಅದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ನಾನು ಯಾವಾಗಲೂ ನನ್ನ ಗಮನಶಕ್ತಿನ ವರ್ಧಿಸೋ, ಹರಿತಗೊಳಿಸೋ ಬಗ್ಗೆ ಫೋಕಸ್ ಮಾಡಿದೆ, ನೆನಪಿಟ್ಕೊಳ್ಳೋ ಬಗ್ಗೆ ಅಲ್ಲ. ಯಾಕೆಂದರೆ ಏನನ್ನು ಶೇಖರಿಸ್ತಿರೋ ಅದು ನೀವಲ್ಲ, ಮೂಲಭೂತವಾಗಿ ನೀವಿದ್ದೀರಿ ಅಂತ ಗೊತ್ತಿರೋದು ಸದ್ಯ ಸ್ವಲ್ಪ ಮಟ್ಟಿನ ಗಮನ ಇರೋದ್ರಿಂದ ಅಲ್ವಾ? ಈಗ ನಿದ್ದೆ ಮಾಡಿ ಗಮನ ಕಳ್ಕೊಂಡ್ರೆ ನೀವು ಅಸ್ತಿತ್ವದಲ್ಲಿದ್ದೀರಿ ಅನ್ನೋದೇ ಗೊತ್ತಿರಲ್ಲ. ಸ್ವತಃ ನಿಮ್ಮ ಅಸ್ತಿತ್ವದ ಆಧಾರವೇ ಗಮನಶಕ್ತಿ. ಈ ಗಮನಶಕ್ತಿನ ಯಾವುದಕ್ಕೂ ಒತ್ತೆ ಇಡಬೇಕಾಗಿಲ್ಲ, ನೀವಿದನ್ನು ಹರಿತಗೊಳಿಸಬೇಕು ಅಷ್ಟೆ. ಈಗ ನಿಮ್ಮ ಕೈಯಲ್ಲಿ ಚಾಕು ಇದ್ದರೆ ಅದರಲ್ಲಿ ಬರೀ ಸೇಬು ಹಣ್ಣುಗಳನ್ನು ಕತ್ತರಿಸಬೇಕು ಅಂತಿಲ್ಲ. ಹರಿತವಾದ ಚಾಕು ಇದ್ದರೆ ಏನನ್ನಾದರೂ ಕತ್ತರಿಸಬಹುದು, ಆದರೆ ಮುಖ್ಯವಾಗುವುದು ಚಾಕು ಹರಿತವಾಗಿದೆಯಾ ಅಂತ. ಗಮನ ತೀಕ್ಷ್ಣವಾದರೆ, ಯಾವುದರದೋ ಕಡೆ ಅಂತಲ್ಲ, ನಿಮ್ಮ ಗಮನ ಅತ್ಯಂತ ತೀಕ್ಷ್ಣವಾದರೆ ಯಾವುದೇ ಚಟುವಟಿಕೆ ಮಾಡೋಕ್ಕೆ ಬಯಸಿದರೂ ಯಶಸ್ವಿಯಾಗಿ ಮಾಡ್ತೀರಿ. ಒಂದು ಸಮಯದಲ್ಲಿ ನಾನು ಹೊಂದಿದ್ದ ನನ್ನದೇ ಉದ್ಯಮದ ಬಗ್ಗೆ ಹೇಳಬೇಕು. ಅದು ಶುರುವಾಗಿದ್ದು ನಾನು 8 ವರ್ಷದವನಿದ್ದಾಗ. ಏನೋ ವಿಚಿತ್ರ ಸ್ವಾಭಿಮಾನದಿಂದಾಗಿ ಅಪ್ಪ ಅಮ್ಮನ ಹತ್ರ ಪಾಕೆಟ್ ಮನಿ ಅಂತ 1 ರೂಪಾಯನ್ನೂ ತಗೊಳ್ತಿರಲಿಲ್ಲ. 6-7 ವರ್ಷದವನಿದ್ದಾಗಲೇ ಹಣ ಗಳಿಸೋಕ್ಕೆ ಶುರು ಮಾಡಿದ್ದೆ. 8 ಅನ್ನೋಷ್ಟರಲ್ಲಿ ನಾನೊಳ್ಳೆ ಉದ್ಯಮಿಯಾಗಿದ್ದೆ. ಸರಳ ಕೆಲಸ. ಮೈಸೂರಲ್ಲಿ ಇವತ್ತಿಗೂ ನನ್ನ ಬಗ್ಗೆ ಗೊತ್ತು, ಯಾಕೆಂದರೆ ಮನೆಗೆ ಹೋಗಿ ಹಾವು ಹಿಡಿತಿದ್ದೆ. ಒಂದು ಹಾವನ್ನು ಹಿಡಿದ್ರೆ 25 ರೂಪಾಯಿ ಕೊಡ್ತಿದ್ರು. 1960ರಲ್ಲಿ 25 ರೂಪಾಯಿ ಅಂದರೆ 7-8 ವರ್ಷದವರಿಗೆ 1 ಲಕ್ಷ ರೂಪಾಯಿ ಇದ್ದ ಹಾಗೆ.
ನಾನು ಖುಷಿಯಲ್ಲಿ ತೇಲಾಡ್ತಿದ್ದೆ. ಅಲ್ಲಿ ಆಹಾರ ಸಂಶೋಧನಾ ಸಂಸ್ಥೆ ಇದೆ, CFTRI. ಪ್ರತಿ ಶನಿವಾರ ಮಧ್ಯಾಹ್ನ ಹೋಗ್ತಿದ್ದೆ, 4-5 ಹಾವುಗಳನ್ನು ಹಿಡಿತಿದ್ದೆ. ಅವರು ಅಳತೆ ಮಾಡ್ತಿದ್ರು, ಹೀಗೆ ತೋರಿಸ್ಬೇಕಿತ್ತು. 3 ಅಡಿಗಳಿಗಿಂತ ಜಾಸ್ತಿ ಇದ್ದರೆ 50 ರೂಪಾಯಿ ಸಿಗ್ತಿತ್ತು, ಕಮ್ಮಿ ಇದ್ದರೆ 25 ರೂಪಾಯಿ ಸಿಗ್ತಿತ್ತು. ಒಂದು ಮಧ್ಯಾಹ್ನ 100-150 ರೂಪಾಯಿ ಗಳಿಸ್ತಿದ್ದೆ. ನಿಮಗೆ ಕಲ್ಪಿಸ್ಕೊಳ್ಳೋಕ್ಕೆ ಆಗುತ್ತೋ ಇಲ್ವೋ, 1960-70 8-10 ವರ್ಷದ ಮಗುಗೆ 100-150 ರೂಪಾಯಿ ಅಂದರೆ ಇಂದಿನ 1,00,000 ರೂಪಾಯಿಗಳಿದ್ದ ಹಾಗೆ ದೊಡ್ಡ ಮೊತ್ತ. ಮತ್ತು ಹಲವು ಸಂಗತಿಗಳನ್ನು ಮಾಡ್ತಾ ಹೋದೆ. ನಾನು ಮುಂದೆ ಏನೇ ಬಂದರೂ ಮಾಡ್ತಿದ್ದೆ. ನಾನು ಮಾಡಿದ ಇನ್ನೊಂದು ವೃತ್ತಿ ಒಂದು ದೊಡ್ಡ ಉದ್ಯಮವಾಗಿದ್ದರ ಬಗ್ಗೆ ಹೇಳಬೇಕು. ಪದವಿಯ ನಂತರ ಅಲ್ಲೇನೂ ಕಲೀಲಿಲ್ಲ, ಆದರೆ ಪಾಸಾಗಿದ್ದೆ. ಒಂದೇನೆಂದರೆ ಆಗ ಬೈಕಲ್ಲಿ ದೇಶದ ಉದ್ದಗಲಕ್ಕೂ ಸಂಚರಿಸಿದ್ದೆ. ದೇಶದ ಗಡಿಗಳಿಗೆ ಹೋದಾಗ ದಿಢೀರನೇ ಗೊತ್ತಾಯಿತು. ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಲ್ಲದೆ ಬೇರೇನನ್ನೋ ಕೇಳಿದರು. ಪಾಸ್ಪೋರ್ಟ್ ಅಂತಿರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಇವತ್ತಿನ ಹಾಗಲ್ಲ, ಇವತ್ತು 3-4 ವರ್ಷದ ಮಕ್ಕಳಿಗೂ ಗೊತ್ತಿರುತ್ತೆ ಪಾಸ್ಪೋರ್ಟ್ ಬೇಕು ಅಂತ. ನನಗೆ 20 ದಾಟಿತ್ತು, ಆದರೂ ಪಾಸ್ಪೋರ್ಟ್ ಬೇಕು ಅಂತ ಗೊತ್ತಿರಲಿಲ್ಲ. ಗಡಿಗಳಿಗೆ ಹೋದಾಗ ಪಾಸ್ಪೋರ್ಟ್ ಕೇಳಿದರು. ನಾನು ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದೆ. ಇಲ್ಲ, ಪಾಸ್ಪೋರ್ಟ್ ಬೇಕು ಅಂದರು. ನೇಪಾಳದ ಗಡಿಯಿಂದ ನಾನು ಬೈಕಲ್ಲಿ ಹಾಗೆ ವಾಪಸ್ ಬಂದೆ. ಜಗತ್ತಿನಾದ್ಯಂತ ಬೈಕಲ್ಲಿ ಸಂಚರಿಸೋದು ನನ್ನ ಕನಸಾಗಿತ್ತು. ಹಾಗಾಗಿ ಏನಾದರೂ ಮಾಡಬೇಕಿತ್ತು. ಅದಕ್ಕೆ ಕೃಷಿ ಆರಂಭಿಸಿದೆ, ವಾಣಿಜ್ಯ ಕೃಷಿ. ದುಡ್ಡು ಬರ್ತಾ ಇತ್ತು, 2 ವರ್ಷ ಮಾಡಿ ಬಿಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ನನ್ನ ವಾಣಿಜ್ಯೋದ್ಯಮ ಹಲವು ರೀತಿಯಲ್ಲಿ ಮುಂದುವರಿತಾ ಹೋಯಿತು. ಇದು ಹೀಗೆ ಸಾಗ್ತಾ ಇತ್ತು. ಅಲ್ಲೇ ಹತ್ತಿರದಲ್ಲಿ ಒಂದು ಇಂಡಸ್ಟ್ರಿ ಬರೋದ್ರಲ್ಲಿತ್ತು. ನೀರಿನ ಸಂಸ್ಕರಣಾ ಘಟಕ ಕಟ್ಟೋಕ್ಕೆ ಬಯಸಿದ್ರು. ನನಗೆ ಅದನ್ನು ನಡೆಸೋ ವ್ಯಕ್ತಿಯ ಪರಿಚಯವಿತ್ತು. ನಾನು ಅವರನ್ನು ಭೇಟಿಯಾಗೋಕ್ಕೆ ಹೋದೆ. ಅವರು ನೀರಿನ ಸಂಸ್ಕರಣೆ ಬಗ್ಗೆ ಏನೋ ಮಾತಾಡ್ತಾ ಇದ್ದರು. ನನಗೆ ಕೇಳಿಸ್ತಿತ್ತು. ಅವರು ಅದರ ಡಿಸೈನ್ನ ನೋಡ್ತಾ ಇದ್ದರು. ಆಗ ನನ್ನ ತೋಟದ ಹತ್ತಿರದಲ್ಲೇ ಇದೆ, ನಾನು ಮಾಡಬಹುದಾ ಅಂದೆ. ಇಲ್ಲ ಇಲ್ಲ, ಇವೆಲ್ಲ ತುಂಬ ಕಷ್ಟ, ಮುಂಬೈ ಮತ್ತು ಬೆಂಗಳೂರಿಂದ ಪರಿಣಿತರು ಬಂದು ಮಾಡ್ತಾರೆ, ನಿಮಗೆ ಆಗಲ್ಲ ಅಂತ ಅಂದರು. ಒಂದು ಚಾನ್ಸ್ ಕೊಡಿ ನೋಡೋಣ ಅಂದೆ. ಆ ಫೈಲ್ನ ತಗೊಂಡು ಎಲ್ಲನೂ ಓದಿದೆ. 3 ದಿನಗಳಾದಮೇಲೆ ಅವ್ರ ಹತ್ರ ಹೋಗಿ ನನಗೆ ಸಾಧ್ಯ ಅಂದೆ. ನೀವು ನನ್ನ ಸ್ನೇಹಿತರು, ನಿಮಗೆ ಆಗಲ್ಲ, ಬಿಟ್ಬಿಡಿ ಅಂದರು. ನಾನೊಂದು ಟೆಂಡರ್ ಹಾಕಿರ್ತೀನಿ ಬಿಡಿ ಅಂದೆ. ನೋಡಿ, ನವಕರ್ನಾಟಕ ಬುಕ್ ಸ್ಟೋರ್ಸ್ ಬಗ್ಗೆ ನೀವು ಕೇಳಿರಬಹುದು. ಅವರು ಬರೀ ರಷ್ಯನ್ ಸಾಹಿತ್ಯಗಳನ್ನು ಮಾರ್ತಿದ್ರು. ದೊಡ್ಡ ದೊಡ್ಡ ಪುಸ್ತಕಗಳನ್ನು, ಲಿಯೋ ಟಾಲ್ಸ್ಟಾಯ್ನ ವಾರ್ ಆ್ಯಂಡ್ ಪೀಸ್ ಪುಸ್ತಕ 2 ರೂಪಾಯಿಗೆ ಸಿಗ್ತಿತ್ತು. 1-2 ರೂಪಾಯಿಗೆ ಇಂಜಿನಿಯರಿಂಗ್ ಪುಸ್ತಕಗಳು, ಹಾರ್ಡ್ ಬೈಂಡ್ ಬುಕ್ ಸಿಗ್ತಿತ್ತು. ನಾನು ನೀರಿನ ಸಂಸ್ಕರಣೆ ಬಗ್ಗೆ 10 ಪುಸ್ತಕ ಕೊಂಡುಕೊಂಡೆ. ತೋಟದಲ್ಲಿ ಕೂತು ಹಗಲು ರಾತ್ರಿ ಓದಿ ನನ್ನದೇ ಹೊಸ ಡಿಸೈನ್ ಮಾಡಿದೆ. ನಾನಲ್ಲಿ ಹೋಗಿ 176,000 ಟೆಂಡರ್ ಹಾಕಿದೆ, 70ರ ದಶಕದಲ್ಲಿ. ಅದಕ್ಕೆ ಹತ್ತಿರದಲ್ಲಿದ್ದ ಟೆಂಡರ್ 32 ಲಕ್ಷದ್ದು, ಅತಿ ಹೆಚ್ಚು ಇದ್ದಿದ್ದು 60 ಲಕ್ಷ. ಅವರಿದನ್ನು ನೋಡಿ, ನಿಮಗೇನೋ ಆಗಿದೆ, ಇದು ಆಗೋ ಕೆಲಸ ಅಲ್ಲ ಅಂದರು. ಇಲ್ಲ, ನನಗಾಗತ್ತೆ ಅಂದೆ. ಸಾಧ್ಯನೇ ಇಲ್ಲ, ಇಲ್ಲಿ ನೋಡಿ, ಇದಕ್ಕೆ ಹತ್ತಿರ ಇರೋ ಟೆಂಡರ್ 32 ಲಕ್ಷ, ನಿಮ್ಮದು 176,000, ಹೇಗೆ ಮಾಡ್ತೀರಿ ಅಂದರು. 1 ದಿನ ಟೈಮ್ ಕೊಡಿ ಅಂದು. ಮತ್ತೆ ಹೋಗಿ ಪುಸ್ತಕ ಎಲ್ಲ ಜಾಲಾಡಿ ನನಗೆ ಸಾಧ್ಯ ಅಂದೆ. ಅವರು 90 ದಿನಗಳಲ್ಲಿ ಮುಗಿಸ್ಬೇಕು, ಮತ್ತದು ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮದೇ ಖರ್ಚಲ್ಲಿ ಅದನ್ನೆಲ್ಲ ತೆಗೆದು ಸೈಟ್ ಖಾಲಿ ಮಾಡಿ ಹೋಗಬೇಕು. ನಾನು 1 ರೂಪಾಯಿ ಅಡ್ವಾನ್ಸನ್ನು ಕೊಡಲ್ಲ ಅಂದರು. ಮತ್ತೆ ಹೋಗಿ ಪುಸ್ತಕ ಎಲ್ಲ ಜಾಲಾಡಿ ನನಗೆ ಸಾಧ್ಯ ಅಂದೆ. ನಾನದನ್ನು ಸುಮಾರು 70 ದಿನಗಳಲ್ಲಿ ಮುಗಿಸಿದೆ. 90,000 ರೂಪಾಯಿಗಳಲ್ಲಿ ಮಾಡಿ ಮುಗಿಸಿದ್ದೆ. ಒಂದೇ ಸಲಕ್ಕೆ 80,000 ರೂಪಾಯಿಗಳನ್ನು ಗಳಿಸಿದ್ದೆ. ದೊಡ್ಡ ಯಶಸ್ಸು ಆಯಿತು. ಅಲ್ಲಿಂದ ಕನ್ಸ್ಟ್ರಕ್ಷನ್ ಉದ್ಯಮ ಶುರುವಾಯಿತು. RMP ಘಟಕಕ್ಕೆ ರಾಜಾರಾಮಣ್ಣ ಬರೋರಿದ್ರು. ಸೈಟ್ ಎಲ್ಲಿದೆ ಅಂತ ನೋಡೋಕ್ಕೆ ಹೆಲಿಕಾಪ್ಟರ್ನಲ್ಲಿ ಬರೋರಿದ್ರು. ಕೆಲಸಕ್ಕೆ ಯಾರೂ ಇರಲಿಲ್ಲ. ಇಂಜಿನಿಯರ್ ತಲೆ ಚಚ್ಕೋತಿದ್ದ. ಏನು ಮಾಡೋದು ಗೊತ್ತಿಲ್ಲ, ಸೈಟ್ನ ಮಾರ್ಕ್ ಮಾಡಬೇಕು ಅಂತ. ನನ್ನ ಹತ್ರ ಗೂಟಗಳು ಮತ್ತು ಬಿಳಿ ಬಟ್ಟೆ ಇವೆ, ನಾನು ಹೋಗಿ ಸೈಟ್ ಮಾರ್ಕ್ ಮಾಡಿ ಬರ್ತೀನಿ ಅಂದೆ. ಆ 15 ನಿಮಿಷಗಳ ಕೆಲಸಕ್ಕೆ 38,000 ಕೊಟ್ಟರು. ಬೈಕಲ್ಲಿ ಹೋಗಿ ನಾನೇ ಎಲ್ಲ ಫಿಕ್ಸ್ ಮಾಡಿ ಬಂದಿದ್ದೆ. ಈ ಥರ ನನ್ನ ಉದ್ಯಮ ಶುರುವಾಗಿ
ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಆಯಿತು. ದೊಡ್ಡ ಮಟ್ಟದಲ್ಲಿ ಸಾಕ್ತಿದ್ವಿ, ಆದರೆ ಸಾಕ್ಷಾತ್ಕಾರ ಆಯಿತು, ಆಮೇಲೆ ಬಿಟ್ಟೆ. ಇದನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸದ್ಗುರು. ಧನ್ಯವಾದಗಳು ಪ್ರೊಫೆಸರ್. ಸಮಯ ಮುಗಿತಾ ಬಂತು, ಇಲ್ದಿದ್ರೆ ಇನ್ನೂ ಅರ್ಧ ಗಂಟೆ ಮುಂದುವರಿಸಬಹುದಿತ್ತು. ಸಭಿಕರಿಗೂ ಕೂಡ ಧನ್ಯವಾದಗಳು.